ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದ್ರು ಡಿಕೆ ಶಿವಕುಮಾರ್ ಮಾತ್ರ ತಮ್ಮ ಸ್ವಪ್ರತಿಷ್ಠೆಗೋಸ್ಕರ ಪಾದಯಾತ್ರೆಯನ್ನ ಮಾಡಿದ್ರು ಪಾದಯಾತ್ರೆಯನ್ನ ಮಾಡುವಂತ ಸಂದರ್ಭದಲ್ಲಿ ಕೊರೋನಾ ಗಿರೋನ ಸುಳ್ಳು ಸರ್ಕಾರ ಸುಳ್ಳು ಲೆಕ್ಕ ಕೊಡ್ತಾ ಇದೆ ಅಂತ ಹೇಳಿದ್ರು ಕೊರೋನಾ ಎಲ್ಲಿದೆ ಅಂದ್ರಲ್ಲ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೇ ಕೊರೋನಾ ಅನ್ನೋದೆಲ್ಲ ಸುಳ್ಳು ಅಂದ್ರಲ್ಲ ಡಿಕೆ ಶಿವಕುಮಾರ್ ಅವರೇ ಕೊರೋನಾ ಎಲ್ಲೂ ಇಲ್ಲ ನಿಮ್ಮ ಪಾದಯಾತ್ರೆಯಲ್ಲಿಯೇ ತಳವೂರಿತ್ತು ಎಲ್ಲರೂ ಬಂದವರ ಮೇಲೆ ಕೇಸ್ ಹಾಕಿದ್ನ ಹಾಕಿರ ಹಾಕ್ಬಿಡಿ ಆಕ್ಷಿ ನೀವು ಸೇರಿ ಆಕ್ರಪ್ಪ ಕೇಸು ವೀಕೆಂಡ್ ಕೇಸು ಸುಮ್ಮನೆ ಏನು ಯಾವ ಕೊರೋನಾ ಇಲ್ಲ ಹೋಗಿ ನೀವು ಫಸ್ಟು ನಮ್ಮ ಕನಕಪುರ ಹಾಸ್ಪಿಟ್ಲಿಗೆ ಇದು ಸಾಗರದು ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿದೆ ಹೋಗಿ ನೋಡ್ಕೊಂಡು ಬನ್ನಿ ಎಲ್ಲೂ ಇಲ್ಲ ಕೊರೋನಾ ಒಂದು ಒಬ್ಬ ಐಸಿಯುಲ್ ಮಲಗವನ ನೋಡ್ಕೊಂಡು ಬನ್ನಿ ಯಾವುದಾದ್ರು ಒಂದು ಡೆತ್ ಆಗಿದೆಯಾ ನೋಡ್ಕೊಂಡು ಬನ್ನಿ ನಾರ್ಮಲಿ ಒಂದು ದಿನಕ್ಕೆ ಒಂದೋ ಎರಡೋ ಎಲ್ಲ ಕಡೆ ನಡೀತದೆ ಈಗ ಡೆತ್ಗಳೇ ಇಲ್ಲ ರೆಗ್ಯುಲರ್ ಡೆತ್ತೇ ಇಲ್ಲ ಇನ್ನು ಕೋವಿಡ್ ಡೆತ್ ಇರಲಿ ಸುಮ್ಮನೆ ರಾಜಕೀಯಕ್ಕೋಸ್ಕರ ಯಾಕೆ ಇಂಥ ಕಿರುಕುಳ ಕೊಡ್ತಾ ಇದ್ದೀರಿ ಅಂತ ನಾನು ಹೇಳಲಿಕ್ಕೆ ಬಯಸಿ ಕೆಲವು ಸೀನಿಯರ್ ಲೀಡರ್ಸ್ ಮೀಟಿಂಗ್ನೆಲ್ಲ ಕರೆದಿದ್ದೀವಿ ಬರ್ತಾರೆ ಒಂದು 50-60 ಜನಕ್ಕೆ ಇನ್ವೈಟ್ ಮಾಡಿದ್ದೀವಿ ಮಿಕ್ಕಿದ ಕೆಲವೆಲ್ಲ ಅವರ ಡೇಟ್ಗಳಿದೆ ಆದರೆ ಕೆಲವೆಲ್ಲ ಬಹುತೇಕ ಶಾಸಕರೆಲ್ಲ ಇಲ್ಲಿಗೆ ಬರ್ತಾರೆ ಸೀನಿಯರ್ ಲೀಡರ್ಸು ಕೂತ್ಕೊಂಡು ರಾಜಕೀಯ ವಿದ್ಯಮಾನ ಎಲ್ಲ ಚರ್ಚೆ ಮಾಡ್ತೀವಿ ಎಲ್ಲಿ ನಿರ್ಬಂಧ ಇದೆ ನಿರ್ಬಂಧ ಹಾಕೊಂಡವ್ರು ಅಷ್ಟೇ ಇವರು ನಿರ್ಬಂಧ ಹಾಕೊಂಡಿದ್ದಾರೆ ಹಾಕ್ಲಿ ಬಿಡಿ ನಿರ್ಬಂಧ ಹಾಕೊಂಡಿದ್ದಾರೆ ಏನಕ್ಕೆ ಅವಶ್ಯಕತೆ ಏನಿತ್ತು ನಿಮಗೆ ಏನು ಕಾಣ್ತಾ ಇದೆ ಎಲ್ಲ ಏನು ನರಳುತ್ತಾ ಇದ್ದಾರ ಜನ ಬಿದ್ದೋಯ್ತಾ ಇದ್ದಾರ ಕೊರೋನಾ ಬಂದು 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 ಹಾಸ್ಪಿಟಲಲ್ಲಿ ಗಾಳಿ ಇಲ್ಲ ನೀರಿಲ್ಲ ಅಂತ ಏನು ಸಾಯ್ತಾ ಇದ್ದಾರ ಜನ ಎಲ್ಲ ಆರೋಗ್ಯಕರ ಆಗಿದ್ದಾರೆ ಹಳ್ಳಿಯವರು ಎಷ್ಟು ಜನ ಬೇಕಾದ್ರೆ ಬನ್ನಿ ಎಲ್ಲರೂ ಅವ್ರು ಮನೇಲಿ ಮಡಿಕೋತಾರೆ ಮನೇಲಿ ಮಡಿಕೊಂಡು ಊಟ ತಿಂಡಿ ಹಾಕ್ತಾರೆ ನಮ್ಮ ಜನ ಎಲ್ಲರೂ ಬಂದವ್ರ ಮೇಲೆಲ್ಲ ಕೇಸ್ ಹಾಕಿದ್ನ ಹಾಕಿರ ಹಾಕ್ಬಿಡಿ ನೋಡಿದ್ರಲ್ಲ ನೀವು ಕೂಡ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೀರಿ ಈ ಹಿಂದೆ ಪಾದಯಾತ್ರೆಯನ್ನು ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಂತ ಮಾತು ಏನು ರಾಜ್ಯದಲ್ಲಿ ಜನ ಸತ್ತೋಗ್ಬಿಡ್ತಾ ಇದ್ದಾರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಕ್ಯೂ ನಿಂತಿದ್ದಾರ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಕೆಪಿಸಿಸಿ ಅಧ್ಯಕ್ಷರು ಅಂದ್ರೆ ಅವರ ಮಾತಿನ ಅರ್ಥ ಪಾದಯಾತ್ರೆಯಿಂದ ಕೊರೋನಾ ಸ್ಪ್ರೆಡ್ ಆಗಿಲ್ಲ ಅನ್ನುವಂತ ಅಂಶವನ್ನ ಒತ್ತಿ ಒತ್ತಿ ಈ ಹಿಂದೆ ಹೇಳ್ತಾ ಇದ್ರು ಹಾಗಾದ್ರೆ ಸಿಎಂ ಇಬ್ರಾಹಿಂ ಆದಿಯಾಗಿ ಮಲ್ಲಿಕಾರ್ಜುನ್ ಆದಿಯಾಗಿ ಒಂದಿಷ್ಟು ಕೈ ನಾಯಕರುಗಳಿಗೆ ಕೊರೋನಾ ಪಾಸಿಟಿವ್ ಬಂತು ಆಗಲೂ ಕೂಡ ಪಾದಯಾತ್ರೆಯನ್ನ ಮೊಟಕುಗೊಳಿಸಲಿಲ್ಲ ಈಗ ಈ ಪಾದಯಾತ್ರೆಗೆ ಭದ್ರತೆಯನ್ನು ಕೊಡಲಿಕ್ಕೆ ಬಂದಂತ ಕೋಲಾರದ 10 ಜನ ಪೊಲೀಸರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಈ 10 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿರೋದ್ರಿಂದ 150 ಜನರಲ್ಲಿ ಈಗ ಆತಂಕ ಮನೆ ಮಾಡಿರುವಂತಹದ್ದು ಒಟ್ಟು 150 ಪೊಲೀಸರು ಕೋಲಾರದಿಂದ ಈ ಪಾದಯಾತ್ರೆಗೆ ಭದ್ರತೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಆಗಮಿಸಿದ್ರು ಇದರಲ್ಲಿ 10 ಜನರಲ್ಲಿ ಕೊರೋನಾ ಪಾಸಿಟಿವ್ ಕನ್ಫರ್ಮ್ ಆಗಿದೆ ಇನ್ನು 140 ಜನರಲ್ಲಿ ಆತಂಕ ಮನೆ ಮಾಡಿದೆ ಆ 140 ಜನರು ಈಗ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಒಂದು ವೇಳೆ ಕೊರೋನಾ ಸ್ಪ್ರೆಡ್ ಆದ್ರೆ ಅವರ ಫ್ಯಾಮಿಲಿಗಳಿಗೆ ಹರಡಿದ್ರೆ ಅದಕ್ಕೆ ಕಾರಣ ಯಾರು ಇದೇ ಕೆಪಿಸಿಸಿ ಅಧ್ಯಕ್ಷರಾಗ್ತಾರ ಡಿಕೆ ಶಿವಕುಮಾರ್ ಅವರಾಗ್ತಾರ ಸಿದ್ದರಾಮಯ್ಯ ಅವರಾಗ್ತಾರ ಇಲ್ಲ